ನನ್ನ ಇಂದಿನ ವ್ಲಾಗ್ ನೀವಿನ್ನು ನೋಡಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಚೆಕ್ ಮಾಡೋದನ್ನ ಮರಿಬೇಡಿ. ಪವಿಸ್ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಹಬ್ಬದ ದಿನ ಶ್ರೀರಾಮನವಮಿ ಹಬ್ಬದ ದಿನ ಮೊದಲು ರಂಗೋಲಿನ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಆದ ನಂತರ ಕೂಡಲೇ ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ವಡ ಚಟ್ನಿ ಮಾಡ್ತಿದ್ದೀನಿ. ನಾನು ಒಂದು ಒಳ್ಳೆ ಬ್ರೇಕ್ಫಾಸ್ಟ್, ಅದರ ಜೊತೆಗೆ ನಮಗೆ ತುಂಬ ಇಷ್ಟವಾದಂತಹ ಬ್ರೇಕ್ಫಾಸ್ಟ್ ಇದು. ಸೊ ನಾನು ಅಷ್ಟು ಬೆಳಗ್ಗೆ ಪೂಜೆ ಮಾಡಲಿಲ್ಲ, ಹಾಗಾಗಿ ಸೊ ಮಾರ್ನಿಂಗೇ ಬ್ರೇಕ್ಫಾಸ್ಟನ್ನು ಮುಗಿಸ್ದೆ. ಸ್ವಲ್ಪ ಹರಿಯಲ್ಲಿದ್ದರಿಂದ ಈ ಶೇಪ್ ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಜಸ್ಟ್ ಹಾಕ್ತಿದ್ದೀನಿ ಅಷ್ಟೇ ವಡೆ, ಹೇಗೆ ಬಂದರೆ ಹಾಗೆ ಬರಲಿ ಅಂತ ಹೇಳಿ. ಸೊ ನಾರ್ಮಲಾಗಿ ನಾನು ಕಾಫಿ ಫಿಲ್ಟರನ್ನು ಯೂಸ್ ಮಾಡಿ ವಡೆನ ಹಾಕೋದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಒಂದ್ಸಾರಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಪೊಂಗಲು ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಪೊಂಗಲು. ಬಟ್ ನನಗೆ ಸ್ವಲ್ಪ ಅಂದರೆ ಪೊಂಗಲ್ ತುಂಬ ಚೆನ್ನಾಗಿ ವಾಟರ್ ಇದ್ದರೆ ಚೆನ್ನಾಗಿರುತ್ತೆ, ಸೊ ತಿನ್ನೋದು ಒಂಚೂರು ಲೇಟ್ ಆದ್ರೂ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ವಾಟರ್ ಇರಲಿಲ್ಲ, ಈ ರೀತಿ ಕನ್ಸಿಸ್ಟೆನ್ಸಿ ಇತ್ತು, ನೋ ಪ್ರಾಬ್ಲಮ್. ಇಮ್ಮಿಡಿಯೇಟ್ ನಾವು ತಿಂದ್ವಲ್ಲ, ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಎಲ್ಲರೂ ಬ್ರೇಕ್ಫಾಸ್ಟನ್ನು ತಿಂದರು, ಬಟ್ ನಾನು ತಿಂದೇ ಮಾಡೋಣ ಅಂದ್ಕೊಂಡೆ. ಬಟ್ ಎನಿವೇಸ್, ಸ್ವಲ್ಪ ಟೆಂಪಲ್ಗೆಲ್ಲ ಹೋಗಬೇಕು ಅಂತ ಇದ್ದಿದ್ದರಿಂದ ಬ್ರೇಕ್ಫಾಸ್ಟ್ ಮುಗಿಸೋದಕ್ಕಿಂತ ಮೊದಲೇ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಬ್ರೇಕ್ಫಾಸ್ಟನ್ನು ತಿಂದು ಸೊ ಔಟ್ಸೈಡ್ ಹೋಗೋದಿದೆ ಇವತ್ತು. ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು, ತುಂಬ ಒಳ್ಳೆ ಟೆಂಪಲ್ಸ್ ಇದೆ ಈ ಕಡೆ ಎಲ್ಲ, ಸೊ ಹಂಗಾಗಿ ಟೆಂಪಲ್ಸ್ ಹೋಗೋಣ, ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಇವತ್ತಿನ ದಿನ ಮನೆಯಲ್ಲಿರೋದಕ್ಕಿಂತ ಟೆಂಪಲ್ಸ್ ಹತ್ತದ ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಮಜ್ಜಿಗೆ ಅದೆಲ್ಲ ಕೊಡ್ತಾರಲ್ವಾ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ತೀನಿ ನಾನಂತೂ, ತುಂಬ ಚೆನ್ನಾಗಿರುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿದಾದ ನಂತರ ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಪೂಜೆ ಮಾಡುವಾಗ ಸ್ಯಾರಿ ಹಾಕ್ಕೊಂಡಿದ್ದೆ, ಬಟ್ ನೋಡಿ ಬೊಟ್ಟೆಲ್ಲ ಹೋಗಿತ್ತು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಸೆಕೆ, ಎಲ್ಲೋಗುತ್ತೆ ಅಂತ ಗೊತ್ತಾಗೋದಿಲ್ಲ, ಆ ರೀತಿ ಆಗುತ್ತೆ. ಸೊ ರೆಡಿ ಆಗಿದ್ದೀನಿ ಔಟ್ಸೈಡ್ ಹೋಗೋದಕ್ಕೆ, ಟೆಂಪಲ್ಗೆ ಹೋಗೋಣ ಅಂತ ಹೇಳಿ. ಸೊ ನಮ್ಮಲ್ಲಿ ಒಟ್ಟು ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಲೇಔಟ್ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಸೀಸನಲ್ಲಿ, ಮರಗಳನ್ನು ನೋಡೋದಕ್ಕೇ ಒಂದು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಚಿಗುರಿರುತ್ತಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೊ ನನಗೊಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದೆ ಈಗ ಅಂತ ಹೇಳಿ. ಸೊ ಹಾಗಾಗಿ ನಾನು ಏನು ಹಾಕದೆ ಇದ್ದರೆ ಹೇಗೆ ಅಂತ ಹೇಳಿ ನಾನು ಸಣ್ಣ ಸಣ್ಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಸಣ್ಣ ಬ್ಲಾಗ್ ಆಗಿರುತ್ತೆ. ಚಿಕ್ಕಪ್ಪ ಬಂದಿದ್ದರು, ಅವ್ರಿಗೆ ಫ್ರಿಜ್ ಬೇಕು ಅಂತ ಅಂದರೆ ಫ್ರಿಜ್ ನೋಡ್ತಾ ಇದ್ವಿ. ಸೊ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು, ಆ್ಯಂಡ್ ಈ ಕಲರು ಅಷ್ಟೇ, ಎರಡು ಫ್ರಿಜ್ ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಮೇಲೆ ಕೊಟ್ಟಿದ್ದಂಥ ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ಫ್ರಿಜ್ ಪರ್ಚೇಸ್ ಮಾಡಿ ನಂತರ ದೇವಸ್ಥಾನದ ಕಡೆ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮಧ್ಯಾಹ್ನ ಒಂದು 2 ಗಂಟೆ ಆಗಿತ್ತು. ಸೊ ದೇವಸ್ಥಾನ ಆಂಜನೇಯ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿತ್ತು, ಹಂಗಾಗಿ ಸರಿ ಶಿವ ಟೆಂಪಲ್, ಇದು ತುಂಬ ಹಳೆಯ ಟೆಂಪಲ್ಲು, ಒಂದು ಸ್ವಲ್ಪ ರಿನೋವೇಷನ್ಸ್ ಅದು ಇದು ಮಾಡಿದ್ದಾರೆ, ಅಲ್ಲಿಗೆ ಬಂದಿದ್ವಿ. ನೋಡಿ ಆಂಜನೇಯ ಟೆಂಪಲ್ ಕ್ಲೋಸ್ ಆಗಿದೆ, ಬಟ್ ಪರವಾಗಿಲ್ಲ. ಅಲ್ಲಿಂದ ಇನ್ನೊಂದು ಟೆಂಪಲ್ ಹತ್ರ ಹೋದ್ವಿ, ಅಲ್ಲಿ ಬಂದುಬಿಟ್ಟು ಪ್ರಸಾದ ಎಲ್ಲ ಕೊಟ್ಟರು, ತುಂಬ ಚೆನ್ನಾಗಿ ಅನ್ನಿಸ್ತು. ನಾ ಹೇಳಿದೆ ಅಲ್ವಾ, ಮಜ್ಜಿಗೆ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಮನೆಗೆ ಬಂದ್ವಿ, ಮನೆಗೆ ಬಂದಿದ್ದಾದ ನಂತರ ನಾನು ಪೂಜೆ ಮಾಡಿದ್ದೇನು ತೋರಿಸ್ಲಿಲ್ಲ ಸಾಕಷ್ಟಾಗಿ. ನಂತರ ಈವ್ನಿಂಗು ಅದೇ ಈವ್ನಿಂಗು ವಾಕ್ ಹೋಗಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಮರಗಳೆಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನಮ್ಮ ಪಕ್ಕದ ಸ್ಟ್ರೀಟಿದು ತುಂಬ ಚೆನ್ನಾಗಿತ್ತು, ಮರ ಹೂವು ಎಲ್ಲ ಬಿದ್ದಿದ್ದು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಹೂವು ಎಲ್ಲ ಡೈಲಿ ಗುಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎನಿವೇಸ್ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆಲ್ಲ. ಸೊ ಬ್ಯುಸಿ ಡೇ ಆದ ನಂತರ ಈವ್ನಿಂಗು ಒಂದು ಒಳ್ಳೆ ವಾಕಗೆ ಬಂದಿದ್ದೀವಿ, ಒಳ್ಳೆ ಗಾಳಿ ವಾಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಆಲ್ಮೋಸ್ಟ್ ವಾಕಿಂಗ್ಸ್ ಬರ್ತಾ ಇರ್ತೀವಿ, ಹಸ್ಬೆಂಡ್ ಮನೆಯಲ್ಲಿದ್ದರೆ ವಾಕಿಂಗ್ಸ್ ಕಂಪಲ್ಸರಿ ಹೋಗ್ತಾ ಇರ್ತೀವಿ. ಸೊ ಇವತ್ತು ವಾಕಿಂಗ್ ಬಂದಿದ್ದೀವಿ. ತುಂಬ ದಿನದಿಂದ ಕೇಳ್ತಿದ್ದೆ ಮ್ಯಾಂಗೋ ಬೇಕು ಅಂತ ಹೇಳಿ, ನನಗೆ ಎಲ್ಲಾದರೂ ನೋಡಿದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಸೊ ಅಷ್ಟೊಂದು ಇಷ್ಟ ಮ್ಯಾಂಗೋ ಅಂತ ಅಂದರೆ, ಸೊ ಫೈನಲಿ ತಂದಿದ್ರು. ಸೊ ಮ್ಯಾಂಗೋ ಎಂಜಾಯ್ ಮಾಡ್ತಿದ್ದೀವಿ, ತುಂಬ ಅಂದರೆ ತುಂಬ ಇಷ್ಟ ನನಗೆ. ಸೊ ನನ್ನ ಮಗನಿಗಂತೂ ಇನ್ನೂ ಹೇಳೋದೇ ಬೇಡ ಬಿಡಿ, ಅವನಿಗೂ ಇನ್ನೂ ಜಾಸ್ತಿ ಇಷ್ಟ. ಸೊ ನಾನು ನಾರ್ಮಲಾಗಿ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮಕ್ಕ ದೊಡ್ಡಮ್ಮ ಮಗಳು ಅಕ್ಕ ನಾವಿಬ್ಬರು ಒಂದೇ ಇದರಲ್ಲಿ ಬೆಳೆದಿದ್ದು. ಸೊ ನಾವಿಬ್ಬರು ಹೆಂಗೆ ಅಂತಂದರೆ ಈ ರೀತಿ ಉಪ್ಪು ಖಾರ ಹಾಕ್ಕೊಂಡು ಹುಣಸೆ ಹಣ್ಣೆಲ್ಲ ತಿಂದಿದ್ವು. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ಚೆನ್ನಾಗಿ ಹುಣಸೆ ಹಣ್ಣನ್ನು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಜಜ್ಜಿ ಜಜ್ಜಿಬಿಟ್ಟು ತಿಂತಾಯಿದ್ವಿ, ಸೇಮ್ ಇದೇ ಥರನೇ.
ತುಂಬ ಚೆನ್ನಾಗಿರ್ತಿತ್ತು ಸಮ್ಮರ್ಸಲ್ಲಿ. ಸೊ ಮಾವಿನ ಹಣ್ಣು ಅಷ್ಟೇ ಈ ರೀತಿ ಜಜ್ಜಿಕೊಂಡು ತಿಂತಾ ಇದ್ವಿ. ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನಾವು ಈ ರೀತಿ. ಸೊ ಚರಿತ್ಗಂತೂ ಹೇಳೋದೇ ಬೇಡ, ಅಷ್ಟಿಷ್ಟ ನನಗೂ ಕೊಡದೆ ತಿಂತಾನೆ. ಇದ್ರಲ್ಲಿ ಮಾತ್ರ ಎಷ್ಟಾದರೂ ಖಾರ ಇರ್ಬೋದು, ಸೊ ಖಾರ ಇದೆ ಅಂತ ಮಾತ್ರ ಹೇಳೋದಿಲ್ಲ, ಆ ರೀತಿ ತಿಂತಾನೆ. ನಾರ್ಮಲಾಗಿ ಊಟ ತಿನ್ನುವಾಗೆಲ್ಲ ಹೇಳ್ತಿರ್ತಾರಲ್ಲ, ನನ್ನ ಮಗ ಹೆಂಗೆ ಅಂತ ಅಂದರೆ ಸಾಂಬಾರ್ ಕಲರ್ ನೋಡಿನೇ ಹೇಳ್ಬಿಡ್ತಾನೆ ನನಗೆ ಖಾರ ಇದೆ ಅದು ನಾನು ತಿನ್ನೋದಿಲ್ಲ ಅಂತ ಹೇಳಿ. ಸೊ ಆ ಟೈಪು ಅಂತ ಅವನು ಎಷ್ಟು ಖಾರ ತಿಂತಾನೆ. ಸೊ ಸಾಯಂಕಾಲಕ್ಕೆ ಸಿಂಪಲಾಗಿ ಬೆಂಡೆಕಾಯಿ ಮಸಾಲ ಮಾಡಿದ್ದೆ, ಬೆಂಡೆಕಾಯಿ ಮಸಾಲೆ ಮತ್ತು ಚಪಾತಿ ಮಾಡಿದ್ದೆ. ಸೊ ಜಸ್ಟ್ ನಾನು ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಬಟ್ ನಾನೇನು ಶೂಟ್ ಮಾಡೋದು ಅದೆಲ್ಲ ಇಲ್ಲ. ಸೊ ಬೆಳಗಿಂದ ಜ್ಯೂಸ್ ಅದೆಲ್ಲ ಏನು ಕುಡಿದಿರಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಆರೆಂಜ್ ಜ್ಯೂಸ್ ಇಲ್ಲ ಅಂತಂದರೆ ಮೂಸಂಬಿ, ಎರಡರಲ್ಲಿ ಯಾವುದಾದ್ರೂ ಒಂದು ಜಾಸ್ತಿ ಕುಡಿತಾ ಇರ್ತೀವಿ. ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಸೊ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ಶ್ರೀರಾಮನವಮಿ ಬಿಲೇಟೆಡ್ ಆಗಿ. ಹೊಸದಿನ ಪೋಸ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಡೆಫಿನೆಟ್ ಆಗಿ ಆಗೋದಿಲ್ಲ, ಸೊ ಟೈಮ್ ಸಿಕ್ಕಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ದಿನ ನಾ ಈ ರೀತಿ ಸಣ್ಣ ಸಣ್ಣ ವ್ಲಾಗ್ಸನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ, ಅದಾದ ನಂತರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸನ್ನು ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.